ನಮಸ್ಕಾರ ಕಣ್ಣ. ನಮಸ್ಕಾರ. ಏನ್ ಬೇಕಪ್ಪ ಅಣ್ಣ? ಒಂದ್ ಕೆಲಸ ಇದ್ರೆ ಕೊಡೋಣ. ಆ ಕೆಲಸನ? ಇದು ಹ್ಯಾಟ್ ಬ್ಯಾಗ್ ಮಾರೋ ಅಂಗಡಿ, ಕೆಲಸ ಮಾರಲ್ಲ. ಹೋಗಯೋ. ಯಾವನೋ ದರ್ವೇಸಿ ನನ್ ಮಗ, ನಾನ್ 200 ರೂಪಾಯಿನ ಕಟ್ ಪ್ಯಾಕೆಟ್ ಮಾಡ್ಕೊಂಡು ನನ್ ಕೈ ಚೀಲನು ಒಡ್ಕೊಂಡು ಹೊಂಟಬಿಟ್ಟ ಕಣ್ಣ. ನೀನೇ 840 ಕೇಸು, ಅವನು ಯಾರೋ 421ನೇ ಮಾಡಿರಬೇಕು. ಇರ್ಬೇಕು ಕಣ್ಣ. ಈಗ ನನ್ ಜೇಬಲ್ಲಿ ಒಂದು ಬಿಡಗಾಸು ಇಲ್ಲ ಕಣ್ಣ. ಅಣ್ಣ ನೀನ್ ಕಾಲ್ ಹಿಡ್ಕತ್ತೀನಿ, ಒಂದ್ ಕೆಲಸ ಕೊಡಣ ನಂಗೆ. ನಾರೇ ಕೆಲಸ ಇಲ್ಲದೆ ನೊಣ ಹೊಡಿತಾ ಇದೀನಿ, ಇನ್ನು ನಿನಗೆ ಬೇರೆ ಕೆಲಸ ಕೊಡಬೇಕಾ? ಹೋಗಯ್ಯ. ಅಯ್ಯಯ್ಯ ಹಂಗ ಅನ್ಬೇಡ ಕಣ್ಣ. ಹೋಗ್ಲಿ, ಒಂದ್ 50 ರೂಪಾಯಿ ಗಿಫ್ಟ್ ಇದ್ರೆ ಕೊಡಣ. ನಾನು ಊರು ಹೋದ ಕೂಡಲೇ 50 ರೂಪಾಯಿನೋ ನಾಟಿ ಕೋಳಿನೂ ಕಳಿಸ್ಕೊಡ್ತೀನಿ, ತಿಂದು ಮಜಾ ಮಾಡು. ಹಂಗ ನಾಟಿ ಕೋಳಿ ಕಳಿಸ್ಕೊಡ್ತೀಯೇನು? ಹೋಗಯ್ಯ, ಎಲ್ಲರೂ ಭಿಕ್ಷೆ ಬೇಡ ಅದನ್ನ ತಗೊಂಡು ಊರಿಗೆ ಹೋಗಯ್ಯ. ನಾನು ಭಿಕ್ಷೆ ಬೇಡದ? ಏಯ್, ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ನಮ್ಮ ವಂಶ ರಾಜರ ವಂಶ, ದಿನಕ್ಕೆ ನಮ್ಮ ಮನೆಯಲ್ಲಿ 500 ಜನ ಊಟ ಮಾಡ್ತಾರೆ. ಬೇಕಾದ್ರೆ ನಿನ್ನ ವಂಶನೂ ಕಳಿಸು. ನಾಯಿಗೆ ನಾಯಿಗಳಿಗೆ ಬಿಸಾಕ್ತಂಗೆ ಬಿಸಾಕ್ತೀನಿ ಅಣ್ಣನ. ಅಯ್ಯ ನಿನ್ನ ನಳೆ ತಿರ್ಬಾಕಿ ನನ್ನ ಮಗನ ತಂದೋ. ನನ್ ತಿರ್ಬೋಕೆ ಅಂತ್ಯಾ? ಏ ಮಹೇಶ ರಾಜೇಂದ್ರ ಬಂದ್ರ ಇಲ್ಲಿ ಊಟ ಹಾಕ್ರ. ಎದ್ರಕಂಬಿಟ್ಟ ಬಂದ್ರಾ? ಊಟ ಹಾಕ್ರ ಬಂದ್ರ ಬೇಗ. ಅಣ್ಣ ಅಣ್ಣ, ತಂದೆ ತಾಯಿ ಇಲ್ದಿರೋ ತಪ್ಪಲೆ ಒಂದ್ 2 ರೂಪಾಯಿ ಬಿಕ್ಸೆ ಹಾಕಣ. ಯಾವ ನೀವು ಲೋಪರ್ ಮಾಡ್ತೀನಿ ತಡಿ ನಿನಗೆ, ನನ್ನ ಏರಿಯಕ್ಕೆ ಬಂದು ಭಿಕ್ಷೆ ಮಾಡ್ತಾ ಇದೀಯ? ಮಾಡ್ತೀನಿ. ಹಲೋ ಸುಪ್ರೀಂ. ತಂದೆ ಧರ್ಮ ಮಾಡ್ರಪ್ಪ, ಒಂದ್ 5 ರೂಪಾಯಿ ಇದ್ರೆ ಸರ್. ಜೆಂಟಲ್ಮೆನ್ಸ್, ಗಿವ್ ಮಿ 50 ರೂಪೀಸ್ ಇದ್ರೆ ಕೊಡಿ. 50 ರೂಪೀಸ್ ಮಹಾಸಂಘದ ಮೀಟಿಂಗ್ ಆಫೀಸ್. ತಿರುಪೆ ಎತ್ತವ್ರಿಗೆಲ್ಲ ಇಷ್ಟು ದೊಡ್ಡ ಆಫೀಸ್ ಐತೇನಣ್ಣ? ಹಂಗಾದ್ರೆ ನನ್ನ ಇಲ್ಲಿಗೆ ಯಾಕಣ್ಣ ಕರ್ಕೊಂಡ್ ಬಂದ್ರೆ? ನನ್ನ ಏರಿಯಾದಲ್ಲಿ ಕಾಲ್ದಿಲ್ದಲ್ಲಿ ಭಿಕ್ಷೆ ಬೇಡಿತ್ಯ ಕಣ್ಣಣ್ಣ? ನಿನ್ನನ್ನು ಬೆಂಡತ್ತಿ ಪಂಚಾಯತಿ ಮಾಡ ಕಣ್ಣಣ್ಣ. ಪಂಚಾಯತಿ ಮಾಡಕ್ಕೆಣ್ಣ? ಓ ಕಣ್ಣಣ್ಣ, ಈಗ ನಮ್ಮ ಪ್ರೆಸಿಡೆಂಟ್ ಬರ್ತಾರೆ ಕಣ್ಣಣ್ಣ. ಅವ್ರು ಬರ್ತಾ ಇದಂಗೆ ನಿಂಗ್ ಪೂಜೆ ಶುರು ಆಯ್ತದೆ ಕಣ್ಣಣ್ಣ. ಇದು ನಮ್ಮ ಸಂಘದ ರೂಲ್ಸ್. ಇಲ್ಲಿ ಆಫೀಸ್ನಲ್ಲಿ ಎಲ್ಲ ಒರಿಜಿನಲ್ ಗೆಟಪ್ ಅಲ್ಲಿ ಇರಬೇಕು. ಅದಕ್ಕೆ ಇವನೇ ಏನಯ್ಯ? ಎಸ್ ಸುಪ್ರೀಂ. ಏಯ್, ಪರ್ಮಿಷನ್ ಇಲ್ಲದೆ ಅವನ ಏರಿಯಾದಲ್ಲಿ ಭಿಕ್ಷೆ ಬೇಡಕ್ಕೆ ಎಷ್ಟೋ ಧೈರ್ಯ ನಿಂಗೆ? ತಿರುಪೆ ಎತ್ತಕ್ಕೂ ಪರ್ಮಿಷನ್ ಬೇಕಾ? ಹ್ಞೂ, ಮತ್ತೆ ನಮ್ಮ ಸಂಘಕ್ಕೆ 10,000 ರೂಪಾಯಿ ಕಟ್ಟಿ ಲೈಫ್ ಮೆಂಬರ್ ಆಗದೆ ಇದ್ರೆ 5,000 ರೂಪಾಯಿ ಫೈನ್. ತಿರುಪೆ ಎತ್ತೋ ಥರ್ಡ್ ಕ್ಲಾಸ್ ಕೆಲಸಕ್ಕೆ 10,000 ರೂಪಾಯಿ ಮೆಂಬರ್ಶಿಪ್ ಕೊಡ್ಬೇಕಾ? ವೆರಿ ಇನ್ಸಲ್ಟ್, ವೆರಿ ಇನ್ಸಲ್ಟ್. ಏನು ಏಯ್ ಕಂತ್ರಿ, ಖಜ್ಜಿ, ಬೀದಿ ನಾಯಿ, ಹಂದಿ, ನನ್ನ ಮಗನೇ ನಮ್ಮ ಎದುರಿಗೆ ನಮ್ಮ ಬಿಸ್ನೆಸ್ ನ ಥರ್ಡ್ ಕ್ಲಾಸ್ ಅಂತ ಏನು? ಏ ಏನು ನೋಡ್ತೀನಿ, ನಾ ಕೊಡದೆ ಅವನಿಗೆ. ಅಣ್ಣ ನಿಮ್ ತಮ್ಮ ಅಂತೀನಿ, ನನ್ನನ್ನು ಬಿಟ್ಬಿಡೋಣ, ಹೆಂಗ ಭಿಕ್ಷೆ ಬೇಡ್ಕೋತೀನಿ. ಭಿಕ್ಷೆ ಬೇಡ್ತೀಯಾ? ಹಾ, ಝಾಡ್ಸ್ ಓದ್ ಬಿಡ್ತೀನಿ ನನ್ನ ಮಗನೇ. ಮೊದಲು 10,000 ರೂಪಾಯಿ ಕಟ್ಟಿ ಮೆಂಬರ್ ಆಗು. 10,000? ನನ್ನ ಹತ್ರ ಅಷ್ಟೊಂದು ದುಡ್ಡಿದ್ರೆ ನಾನು ಯಾಕಣ ಹಿಂಗಿರ್ತಿದ್ದೆ? ಅಣ್ಣ ನನ್ನ ನಿನ್ ತಮ್ಮ ಅಂತ ತಿಳ್ಕೊಂಡು ಬಿಟ್ಬಿಡೋಣ. ಈ ಫಿಗರು ನನ್ನ ತಮ್ಮ ಅಂತ ಹೇಳ್ಬಿಟ್ಟು ನನ್ನ ಎದೆಯಲ್ಲಿ ಸೆಂಟಿಮೆಂಟ್ ಬರೆಸ್ತವನೆ. ಒಡಗಿ ನನ್ನ ತಮ್ಮ ನೆನಪಿಗೆ ಬರ್ತವನೆ. ಏನ್ ಮಾಡ್ಲಿ ಡಾರ್ಲಿಂಗ್,
ಡಾರ್ಲಿಂಗು, ಹೆಂಗಿದ್ರು ಮೀಟಿಂಗ್ ಅಲ್ಲಿ ಎಲ್ಲ ಸೇರವ್ರೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆ ಕೇಳಿ ತೀರ್ಮಾನ ಮಾಡೋಣ. ಮಿಸ್ಟರ್ ಸುಪ್ರೀಂ, ಆಸ್ ಮುನಿಯಾ ಟು ಗಿವ್ ಸಮ್ ಐಡಿಯಾ. ಎಸ್ ಎಸ್, ಓಕೆ, ಶೂ ಡೌನ್ ಪ್ಲೀಸ್. ಮುನಿಯಾ, ವಾಟ್ ಈಸ್ ಯುವರ್ ಐಡಿಯಾ? ಮೈ ಐಡಿಯಾ ವಾಟ್ ಅಂದ್ರೆ, ನೀನು ನಮ್ ಚಿಕ್ಕಪ್ಪನ ಮಗನ ತರನೇ ಕಾಣಿಸ್ತಾ ಇದೀಯ. ದೊಡ್ಡ ಮನ್ಸ್ ಮಾಡಿ ಈ ನಿನ್ ದೊಡ್ಡಪ್ಪನ ಮಗನ್ನ ಬಚಾವ್ ಮಾಡ್ಬಿಡು. ಸುಪ್ರೀಂ, ಇವನು ಚಿಕ್ಕಪ್ಪನ ಮಗ ಅಂತ ಕರೆದು ಬಿಟ್ಟು ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ಬಿಟ್ಟವ್ ನೀವು. ಇವನ್ಗೋಸ್ಕರ ನಾನೇ ದುಡ್ಡು ಕಟ್ತೀನಿ, ಯಾವ್ದಾದ್ರು ಬೋನಸ್ ಏರಿಯಾ ಅಲರ್ಟ್ ಮಾಡ್ಬಿಡಿ. ಮಾಡ್ಬಿಡೋಣ ನೋಡೋ, ಬೋನಸ್ ಏರಿಯಾನ ನಾನು ಈಗಲೇ ಅಲರ್ಟ್ ಮಾಡಕ್ ಆಗಲ್ಲ, ಸೀನಿಯರಿಟಿ ಬಂದ್ಮೇಲೆ ನಾನೇ ಮಾಡ್ತೀನಿ. ಈಗ ಸದ್ಯ ಸಣ್ಣ ಪುಟ್ಟ ಪಾರ್ಕ್ ಅಲರ್ಟ್ ಮಾಡ್ತೀನಿ, ಕಾರ್ಡ್ ಇಲ್ಲದೆ ಭಿಕ್ಷೆ ಬೇಡಿದ್ಕೆ ಪೆನಾಲ್ಟಿ ಡೈಲಿ ಕಲೆಕ್ಷನ್ ನಾನೇ ಮಾಡ್ತೀನಿ. ಓಕೆ ಮುನಿಯಾ, ನಮ್ಮ ರೂಲ್ಸ್ ಅನ್ನ ಕರೆಕ್ಟಾಗಿ ಫಾಲೋ ಮಾಡು. ಎಸ್ ಸುಪ್ರೀಂ. ಟಾಟಾ ಬ್ರದರ್. ತಮ್ಮ, ನೀನ್ ನನ್ನ ಪಾಲ್ಗೆ ದೇವ್ರಿದ್ದಂಗ ಕಣಪ್ಪ. ಹಲೋ, ಯಾರ್ ಮಾತಾಡೋದು? ಕೈ ಕಾಲ್ ನೆಟ್ಕಿದ್ರೆ ಯಾರಣ್ಣ ಭಿಕ್ಷೆ ಆಗ್ತಾರೆ? ಅದಕ್ಕೆ ಇವತ್ತಿಂದ ನೀನು ಕುಂಟುಮಾದ. ಅಮ್ಮ ತಾಯೇ, ಕಣ್ಣಿಲ್ದು ಕುಂಟನಮ್ಮ, ಕಾಲಿಲ್ದು ಕುಂಟನಪ್ಪ. ಒಂದೈದು ರೂಪಾಯಿ ಇದ್ರೆ ಕೊಡಿ ಸರ್. ಅಮ್ಮ ತಾಯಿ ಸರ್ ಸರ್, ಒಂದೈದು ರೂಪಾಯಿ ಕೊಡಿ ಸರ್. ಸರ್ ಸರ್ ಸರ್, ಹೋಗಲ್ಲ. ಅಮ್ಮ ತಾಯೇ, ಸರ್ ಸರ್, ಭಿಕ್ಷೆ ಹಾಕಿ ಸರ್. ಏನ್ ನನ್ ಮಕ್ಳಪ್ಪ, ಯಾವನು ಭಿಕ್ಷೆನೇ ಆಗ್ತಾ ಇಲ್ವಲ್ಲ, ಎಲ್ಲ ಒಡೆಯಕ್ಕೆ ಬರ್ತಾರೆ. ಅಮ್ಮ ತಾಯೇ, ಸರ್ ಸರ್, ಭಿಕ್ಷೆ ಹಾಕಿ ಸರ್, ಹಾಕಿ ಸರ್. ಏನ್ಲ ಮಾದ, ನೀನ ಸರಿಯಾಗಿ ಭಿಕ್ಷೆ ಬೇಡ್ತಾ ಇದೀಯಾ? ಅಯ್ಯೋ, ಏನ್ ಬೇಡೋದೋ ಏನೋ, ಹೋಗಿ ಹೋಗಿ ಕಿತ್ತೋದ್ ಏರಿಯಾಗ ಹಾಕಿಸ್ಬಿಟ್ಟಿದ್ಯಲ್ಲಯ್ಯ. ಅಣ್ಣ ಮುಂದೆ ದೇವಸ್ಥಾನದ ಹತ್ರನೋ, ಆನಂದ್ ರಾವ್ ಸರ್ಕಲ್ ಹತ್ರನೋ, ಅಟ್ ಲೀಸ್ಟ್ ಕಳಸ್ಪಳ್ಳಿ ಎಂಬ ಬಸ್ ಸ್ಟ್ಯಾಂಡ್ ಹತ್ರ ಆದ್ರೂ ನನ್ನನ್ನ ಹಾಕಿಸ್ಬಿಡ್ಬಾರ್ದಾಗಿತ್ತೆ ಅಣ್ಣಯ್ಯ. ಆ ಏರಿಯಾ ಸಿಗ್ಬೇಕು ಅಂದ್ರೆ ಬೇಜಾನ್ ಇನ್ಫ್ಲುಯೆನ್ಸ್ ಬೇಕು ಗೊತ್ತಾ? ಮೊದಲು ಈ ಏರಿಯಾಲಿ ಚೆನ್ನಾಗಿ ಭಿಕ್ಷೆ ಬೇಡಿ ಸಂಪಾದನೆ ಮಾಡು, ಆಮೇಲೆ ಬೇಕಾದ್ರೆ ಆ ಏರಿಯಾ ರೆಕಮೆಂಡ್ ಮಾಡ್ತೀನಿ. ಹಂಗಂತೀಯ? ಓಕೆ, ಬಾಯ್, ಸಿ ಯು. ಅಯ್ಯೋ, ಏನ್ ಸಿ ಅದ ಏನ, ಬೆಳಿಗ್ಗೆಯಿಂದ ಒಂದ್ ನಯಾ ಪೈಸನು ಸಿಗ್ತಾ ಇಲ್ವಲ್ಲ. ಅಮ್ಮ ತಾಯೇ, ಬೇಗ ಮನೆಗೆ ಹೋಗೋಣ. ಯಾಕೆ? ನಮ್ಮ ಅಮ್ಮ ಕಾಯ್ತಿರ್ತಾರೆ. ಅಯ್ಯೋ ಕಾಯ್ತಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನಮಸ್ಕಾರ ಕಣ್ಣ. ನೀವು ಮುಂದುವರ್ಸಿ, ನೀವು ಮುಂದುವರ್ಸಿ, ಐದು ರೂಪಾಯಿ ಹಾಕ್ಬಿಟ್ಟು ಅದೇ ಮೂಡ್ನಲ್ಲಿ ಮುಂದುವರ್ಸಿ. ಲವರ್ಸ್ ಲವ್ ಮಾಡ್ತಾ ಇದ್ರೆ ಮಧ್ಯೆ ಬಂದು ಭಿಕ್ಷೆ ಬಿಡ್ತೀಯಲ್ಲೋ, ನಾಚಿಕೆ ಆಗಲ್ಲ ನಿನ್ಗೆ? ಹಲೋ, ನಾನೇನ್ ಮಾಡಬಾರ್ದ ಕೆಲಸ ಮಾಡ್ಲಿಲ್ವಲ್ಲಣ್ಣ. ರಾಜಕಾರಣಿಗಳು ಜನಗಳ ಹತ್ರ ಓಟ್ ಕೇಳೋದು ಭಿಕ್ಷೆ ಅಲ್ವಾ? ಅಷ್ಟೇ ಯಾಕೆ, ನಿಮ್ಮಂತ ಹುಡುಗರು ಇಂಥ ಜಾಗದಲ್ಲಿ ಇಂಥ ಹುಡುಗಿರ ಹತ್ರ ಮುಚ್ಚಿಕೊಡು ಮುಚ್ಚಿಕೊಡು ಅಂತ ಕೇಳೋದು ಭಿಕ್ಷೆ ಅಲ್ವಾ? ಹಂಗೆಯ. ಸಾಕು ಸಾಕು, ನೀನು ಹೀಗೆ ಬಿಟ್ರೆ ಇನ್ನೂ ಏನೇನೋ ಭಿಕ್ಷೆ ಅಂದ್ಬಿಡ್ತೀಯ. ಐದು ರೂಪಾಯಿ ಏನು, ಹತ್ತು ರೂಪಾಯಿ ಕೊಡ್ತೀನಿ. ಈ ಕಡೆ ಯಾರು ಬರ್ದ ಇರೋ ಹಾಗೆ ನೋಡ್ಕೋ. ಅಯ್ಯಯ್ಯೋ, ಈ ಕಡೆ ಒಂದ್ ನೋಣ ಕೂಡ ನುಸುಳು ಬರ್ತದೆ ಸರ್, ಹಂಗ್ ನೋಡ್ಕೋತೀನಿ. ನೀವು ಮುಂದುವರ್ಸಿ, ಟಪ್ಗಳಮ್ಮ ಟಪ್ಗ, ಹೇಗ್ ಟಪ್ಗ ಟಪ್ಗ. ಅವ್ನ್ ನನ್ನ ಭಿಕ್ಷಕನ್ ಮಾಡ್ದ, ಇವ್ರು ನನ್ನ ಪಿಪ್ ಕೆಲಸ ಮಾಡಿಸ್ತಾವ್ರೆ. ಅಯ್ಯೋ, ಈ ನನ್ ಮಗನ್ ಎಷ್ಟು ಭಿಕ್ಷೆ ಬೇಡಿದ್ರು ಬಂದ್ ಕಾಸೆಲ್ಲ ಆ ಪರ್ಕೇತಲ್ಲ, ಅವನು ಆ ಮುನಿಯನು ಒಡ್ಕತಾವ್ರೆ. ಹೆಂಗನ ಮಾಡಿ ಪ್ರೆಸಿಡೆಂಟ್ ಗಿರಿ ಬಾಂಬ್ ಇಟ್ಬಿಡ್ಬೇಕು. ಲೇಡೀಸ್ ಅಂಡ್ ಜೆಂಟಲ್ಮನ್, ಒಂದ್ ರೂಪಾಯಿ ಪ್ಲೀಸ್ ಸರ್, ಸರ್ ದಯವಿಟ್ಟು ಒಂದ್ ರೂಪಾಯಿ ಪ್ಲೀಸ್, ಸಿಸ್ಟರ್ ಬ್ರದರ್ ಒಂದ್ ರೂಪಾಯಿ ಪ್ಲೀಸ್. ಈ ನನ್ ಮಗನ್ ಎತ್ತು ಕಟ್ಟಿದ್ರೆ ಆ ಪ್ರೆಸಿಡೆಂಟ್ ಗಿರಿಗೆ ಬಾಂಬ್ ಇಕ್ಬೋದು. ನಾಟಿ ಮ್ಯಾನ್, ಇದೆಲ್ಲ ಮನೇಲೆ ಕೊಡಕ್ ಆಗಕ್ಕಿಲ್ವಾ? ಡಾರ್ಲಿಂಗು, ಎಂತ ಬ್ಯೂಟಿಫುಲ್ ಇವ್ನಿಂಗು, ನೀ ನನ್ ಜೊತೆ ಸದಾ ಹೀಗೆ ಇದ್ರೆ ಲವಿಂಗು ಕಿಸಿಂಗು ಎಂಜಾಯಿಂಗು. ಆದ್ರೆ ನಮ್ ಫಾರಿನ್ ಟ್ರಿಪ್ ನೋ ಟೇಕಿಂಗು. ವೈ ಥಿಂಕಿಂಗು?
ಅದಕ್ಕೆ ನಾನು ಆಲ್ರೆಡಿ ಹಾಕಿದೀನಿ ಒಂದು ಪ್ಲಾನಿಂಗ್. ಎಸ್ ಡಾರ್ಲಿಂಗ್, ನಾವಿಬ್ರು ತಿರುಪತಿ ಸಂಘದ ಅಕೌಂಟ್ ನಲ್ಲಿ ಸ್ವಿಟ್ಜರ್ಲ್ಯಾಂಡ್ ಗೋಯಿಂಗ್, ಅಲ್ಲಿ ಬ್ಯಾಂಕಿನಲ್ಲಿ ಹಣ ಇರ್ತೀವಿ ಅಂತ ಹೇಳಿ 2 crore ಟೇಕಿಂಗ್, ನಾವಿಬ್ರು ಅಲ್ಲಿ ಪರ್ಮನೆಂಟ್ ಆಗಿ ಸೆಟ್ಲಿಂಗ್, ಇಲ್ಲಿ ಎಲ್ಲರೂ ನಮಗೋಸ್ಕರ ವೇಟಿಂಗ್, ನಾವಿಬ್ರು ಅಲ್ಲಿ ಮ್ಯಾರೇಜಿಂಗು ಹನಿಮೂನಿಂಗು. ಸೂಪರ್ ಪ್ಲಾನಿಂಗ್ ಡಾರ್ಲಿಂಗ್. ಹಾಗಾದ್ರೆ ಇವ್ನು ಸೀಟಿಂದ ಇಳಿಸಕ್ಕೆ ತಕ್ಷಣ ಕರೆಸಲೇಬೇಕು ಒಂದು ಮೀಟಿಂಗ್. ಹಲೋ, ನೈಸ್ ಮೀಟಿಂಗ್ ಯು. ವೇರ್ ಇಸ್ ಮಿಸ್ಟರ್ ಇನ್ಸ್ಪೆಕ್ಟರ್? ಹೌ ಡಿಡ್ ಯು? ಏಯ್, ಯಾರಾ ನೀವು? ನಾವು ಯಾರಾ? ಇನ್ಸಲ್ಟ್ ಇನ್ಸಲ್ಟ್ ಏ ಮುನಿಯಾ ತಲೆ ಮೂ ಆಮ್. ರೇ ಸ್ವಾಮಿ, ಇವ್ರು ಯಾರು ಅಂತ ಗೊತ್ತಾ? ಇವ್ರೇನ್ ಪ್ರೈಮ್ ಮಿನಿಸ್ಟರ್? ಯಾಕೆ ಆಗ್ಬಾರ್ದು? ಈ ದೇಶದಾಗೆ ಜನಗಳ ಸಪೋರ್ಟ್ ಇದ್ರೆ ಯಾರು ಏನ್ ಬೇಕಾದ್ರೂ ಆಗ್ಬೋದು. ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಜನರಲ್ ಸೆಕ್ರೆಟರಿ ಆಫ್ ಅಖಿಲ ಕರ್ನಾಟಕ ಕಿರುಪೆ ಮಹಾಜನರ ಸಂಘ. ಏನೋ ಎಂ ಜಿ ರೋಡ್, ಬ್ರಿಗೇಡ್ ರೋಡ್, ಕಮರ್ಷಿಯಲ್ ಸ್ಟ್ರೀಟ್, ಶಿವಾಜಿನಗರ್ ಗೊತ್ತಲ್ಲ, ಈ ಏರಿಯಾಗೆಲ್ಲ ಭಿಕ್ಷೆ ಬೇಡ್ಕೊಳ್ಳೋ ಕಾಂಟ್ರಾಕ್ಟ್ ಕೊಟ್ಟಿರೋದು ಇವ್ರಿಗೆ. ಟೋಟಲ್ ಬೆಂಗಳೂರು 1.5 lakh ಬೆಗ್ಗರ್ಸ್, ಆಲ್ ಓವರ್ ಕರ್ನಾಟಕ 10 lakh ಬೆಗ್ಗರ್ಸ್, ಆಲ್ ಓವರ್ ಇಂಡಿಯಾ 1.25 crore. ಯೋ, ಒಂದ್ ವಿಷಯ ಹೇಳ್ತಿರೋ, ಒಂದ್ ಒಳಗಡೆ ಹಾಕ್ಲೋ. ಓ ಶಿಟ್, ಇನ್ಸಲ್ಟ್, ವೆರಿ ಇನ್ಸಲ್ಟ್. ರೀ ಸ್ವಾಮಿ, ಹಂಗೆಲ್ಲ ಮಾತಾಡ್ಬೇಡಿ. ನಮ್ ಸೆಕ್ರೆಟರಿಗೆ ಇನ್ಸಲ್ಟ್ ಆಯ್ತದೆ. ನಮ್ ಭಿಕ್ಷುಕ ಸಂಘ ಅಂದ್ರೆ ಏನು ತಿಳ್ಕೊಂಡಿದ್ದೀರಾ? ಯಾವ ರಾಜಕೀಯ ಪಕ್ಷಕ್ಕೂ ಕಮ್ಮಿ ಇಲ್ಲ ಗೊತ್ತಾ? ಅದಕ್ಕೇನೀಗ ಯಾಕ್ ಬಂದ್ರಿ? ಹಂಗ ಬನ್ನಿ ರೂಟ್ಗೆ. ಅಖಿಲ ಕರ್ನಾಟಕ ತಿರುಪೆ ಮಹಾಸಂಘದ ಎಲೆಕ್ಷನ್ ಇದೇ ತಿಂಗಳು 28 ನಡೀತದೆ. ಅದರಲ್ಲಿ ತಟ್ಟೆ ಗುರುತು ಸಿದ್ದಣ್ಣಂಗುವೆ, ಲೋಟು ಗುರುತು ಮಾದಣ್ಣಂಗುವೆ ಬೇಜಾನ್ ಫೈಟ್ ಐತೆ. ಎಲೆಕ್ಷನ್ ಒಂದ್ಮೇಲೆ ಹೊಡೆದಾಟ ಬಡದಾಟ ಕಚ್ಚಾಟ ಇದೇ ಇರುತ್ತಲ್ಲ. ಮೊನ್ನೆ ನಾಮಿನೇಷನ್ ಫೈಲ್ ಮಾಡಕ್ ಹೋದಾಗ ಮಕ್ಕಕ್ಕೆ ಎರ್ರ ಬಿರಿ ಗುದ್ದು ಬಿಟ್ಟು ಮಕ ಹೆಂಗ್ ಎಕ್ಕುಟ್ಟೋಗ್ಬಿಟ್ಟದೆ. ಅದಕ್ಕೆ ನೀವು ಪೊಲೀಸ್ನರಲ್ವಾ? ನಮ್ಗೆ ಸೆಕ್ಯೂರಿಟಿ ಕೊಡ್ಬೇಕು. ತಿರುಪೆ ಸಂಘದ ಎಲೆಕ್ಷನ್ಗೆ ಸೆಕ್ಯೂರಿಟಿ ಕೊಡ್ಬೇಕಾ? ಹೂ ಮತ್ತೆ ಎಲೆಕ್ಷನ್ ಟೈಮಲ್ಲಿ ಕೊಲೆಗಳಾಗಿ ತಲೆಗಳು ಉರುಳಿದ್ರೆ ನೀವೇ ರೆಸ್ಪಾನ್ಸಿಬಿಲಿಟಿ. ಸಾಹೇಬ್ರಲ್ಲ, ಆಮೇಲೆ ಬನ್ನಿ. ಏನೋ ಸಾಹೇಬ್ರಿಲ್ವಾ? ಹಂಗಾರೆ ಅವ್ರ ಫೋನ್ ನಂಬರ್ ಕೊಡಿ ಕೊಡಿ ಕೊಡಿ. ಯೋ ಸಾಹೇಬ್ರು ರೌಂಡ್ಸ್ ಹೋಗಿದ್ರೆ ಆಮೇಲೆ ಬಾವಾಗ. ಓ ಶಿಟ್, ಇನ್ಸಲ್ಟ್, ವೆರಿ ವೆರಿ ಇನ್ಸಲ್ಟ್. ಹೌದು ರೀ ಸ್ವಾಮಿ. ಹಾಪಿರ್ರಿ, ಈಗ ನಮ್ಗೆ ಸೆಕ್ಯೂರಿಟಿ ಕೊಡ್ತೀರಾ ಅಥವಾ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡ್ಬೇಕಾ? ಹಲೋ, ಯಾರೋ ಹೋಮ್ ಮಿನಿಸ್ಟ್ರ್ ಇಲ್ವಾ? ನಾನು ಅಖಿಲ ಕರ್ನಾಟಕ ತಿರುಪೆ ಮಹಾಸಂಘದ ಸೆಕ್ರೆಟರಿ ಮಾತಾಡ್ತಾ ಇರೋದು. ಏನ ಊರಲ್ಲಿ ಇಲ್ವಾ? ಓ ಶಿಟ್. ಹಲೋ, ಸಿ ಎಂ ಇದ್ದಾರಾ? ಏನ ಫಾರಿನ್ ಹೋಗಿದ್ದಾರಾ? ಓ ಶಿಟ್, ಬ್ಯಾಡ್ ಲಕ್, ಬ್ಯಾಡ್ ಲಕ್. ನೋಡ್ರಿ, ಊರಲ್ಲಿ ಯಾರಿಲ್ಲ, ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ನೀವೇ ಮಾಡ್ಬೇಕು. ಸೆಕ್ಯೂರಿಟಿ ಸೆಕ್ಯೂರಿಟಿ ಏನಿಲ್ಲ, ಹೋಗಿ. ಕಮಿಷನರ್ ಫೋನ್ ಮಾಡಿ ನಿಮ್ಮನ್ನ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಥೂ ಲೋಫರ್, ನನ್ನ ಮಕ್ಕಳ ತಿರುಪೆ ಇದ್ದರೆ ಇಲಿಗಲ್ ಕೆಲಸ, ಸ್ಟೇಷನ್ ಬಂದು ನನ್ನೇ ಸಸ್ಪೆಂಡ್ ಮಾಡ್ತೀರಾ? ಸಾಯಿಬ್ರು ಬರ್ಲಿ, ಚಡ್ಡಿ ಬಿಚ್ಚಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ನನ್ನ ಮಕ್ಕಳ ಸಾಯ ಅವ್ರಿಗೂ ಭಿಕ್ಷ ಬೇಡಬಾರ್ದು ನೀವು. ಸಾಯಿಬ್ರು ಬಂದ್ರು. ಗುಡ್ ಮಾರ್ನಿಂಗ್ ಜೆಂಟಲ್ಮೆನ್ಸ್ ಆಫ್ ಮದರ್ ಇಂಡಿಯಾ. ಥ್ಯಾಂಕ್ ಯು. ವೆಲ್ಕಮ್ ಡಾರ್ಲಿಂಗ್. ಇವತ್ತು ಫಿಲಂ ಪ್ರೊಡ್ಯೂಸರ್ಸ್ ಫೈನಾನ್ಸ್ ಕೇಳ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ. ವಾಟ್ ಈಸ್ ಯುವರ್ ಒಪಿನಿಯನ್? ನೀವು ನಮ್ಮ ಹತ್ರನೇ ಫೈನಾನ್ಸ್ಗೆ ಯಾಕೆ ಬಂದಿದ್ದೀರಿ ಅಂತ ಹೇಳ್ತೀರಾ? ಏನ್ ಮಾಡೋದು ಸರ್, ನಮ್ಮ ಪ್ರೊಡ್ಯೂಸರ್ ಪೈಕಿ ಒಬ್ರು ಚಿದಂಬರ್ ಶೆಟ್ರು ಅಂತ ಇದ್ರು. ಅವ್ರು ಮರ್ಡರ್ ಆದ್ಮೇಲೆ ಗಾಂಧಿನಗರದಲ್ಲಿ ಫೈನಾನ್ಸೇ ಹುಟ್ಟತಾ ಇಲ್ಲ ಸರ್. ಅದು ಅಲ್ಲದೆ ಈ ಫೈನಾನ್ಸರ್ಸ್ ಎಲ್ಲ ಸಂಘ ಕಟ್ಕೊಂಡು ಏನೇನೋ ರೂಲ್ಸ್ ಮಾಡ್ಕೊಂಡ್ ಬಿಟ್ಟು ನಮ್ಮಂತ ಒಳ್ಳೆ ಪ್ರೊಡ್ಯೂಸರ್ಸ್ಗೆ ಫೈನಾನ್ಸೇ ಕೊಡ್ತಾ ಇಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರ ಬಂದಿದ್ವಿ ಸರ್. ಹೂ ಇಸ್ ದ ಹೀರೋ ಆಫ್ ಯುವರ್ ಫಿಲಂ? ಸರ್, ಅದು ಶೇಷು ಅನ್ನೋರು ಸರ್. ಶೇಷುನ ಹೊಸಗುನ್ ಹಾಕೊಂಡು ನೀವು ಸಿನಿಮಾ ಮಾಡಿದ್ರೆ ನಮಗಾದ್ರೂ ಈ ಸಂಘ ಇದೆ, ನಿಮಗೆ ಕಾನಿಷ್ಕಾ ಹೋಟ್ಲು ಪುಟ್ ಪಾತೆ ಗತಿ. ಸರ್, ಶೇಷು ತುಂಬಾ ಟ್ಯಾಲೆಂಟೆಡ್ ಹೀರೋ, ಅದು ಅಲ್ಲದೆ ಒಳ್ಳೆ ಡಾನ್ಸರ್ ಬೇರೆ. ಅವ್ರನ್ನ ಹಾಕೊಂಡು ಪಿಕ್ಚರ್ ಮಾಡ್ತೀನಿ ಸರ್. ಅದ್ಯಾರೋ ಶೇಷು ಪಾಶು ಅನ್ನೋರ್ನೆಲ್ಲ ಹೀರೋ ಮಾಡಿದ್ರೆ ನಾನ್ ಸಿಂಗಲ್ ನಯಾ ಪೈಸನು ಕೊಡೋದಿಲ್ಲ. ಅದ್ಯಾರೋ ಹೆಣ್ಣು ಮಕ್ಕಳ ಕರಳಿಗೆ ಕತ್ರಿ ಹಾಕಿ ಸೆಂಟಿಮೆಂಟಲ್ ಕತೆಗೆ ತುಂಬಾ ಹೆಸರುವಾಸಿ ಆಗಿದಾರಂತಲ್ಲ ರೈಟರು, ಯಾರು ನನ್ನ ಬೆಣ್ಣೆ ಅದು ರೈಟರು? ಮಿಸ್ಟರ್ ಅಜಯ್ ಕುಮಾರ್ ಅಂತ. ಅಜಯ್ ಕುಮಾರ್, ಅಜಯ್ ಕುಮಾರ್. ರೀ, ಇಮಿಡಿಯೇಟ್ ಆಗಿ ಅವ್ರನ್ನ ಕರೆಸಿ, ಒಳ್ಳೆ ಕತೆ ಬರ್ಸಿ. ಫಸ್ಟ್ ಅಜಯ್ ಕುಮಾರ್ ಏನು ಹುಡ್ಕೊ? ನೋಡ್ರಿ, ನೀವು ಪಿಕ್ಚರ್ ಮಾಡೋದೇ ಆದ್ರೆ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ. ನೋಡ್ರಿ, 2 crore ರೂಪಾಯಿ ಅಲ್ಲ, 4 crore ರೂಪಾಯಿ ಅಣ್ಣ ಅವ್ರಿಗೆ ಕೊಡಿ. ನೀವು ಅವ್ರ ಕಾಲ್ ಶೀಟ್ ನ ತಂದಿದ್ದೆ ಆದ್ರೆ ನಾನು 15 crore ರೂಪಾಯಿ ಫೈನಾನ್ಸ್ ಕೊಡೋದಿಕ್ಕೆ ಸಿದ್ಧವಾಗಿದ್ದೀನಿ, ಅದು ವಿತ್ಔಟ್ ಇಂಟ್ರೆಸ್ಟ್. ಏನಂತೀರಾ ನನ್ನ ಆತ್ಮೀಯ ಭಿಕ್ಷಕರೇ? ಅಣ್ಣವ್ರ ಕಾಲ್ ಶೀಟ್ ನಮ್ಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ ಸರ್, ಅವ್ರನ್ನ ಹಾಕೊಂಡು ನಾವು ಪಿಕ್ಚರ್ ಮಾಡೋಕ್ ಆಗೋದಿಲ್ಲ ಸರ್.
ಹಾಗಾದ್ರೆ ಈ ಜನ್ಮದಲ್ಲಿ ನಮ್ಮಿಂದ ನಿಮಗೆ ಫೈನಾನ್ಸ್ ಸಿಕ್ಕೋದಿಲ್ಲ, ಬೇರೆ ಕಡೆ ಟ್ರೈ ಮಾಡಿ. ಅಯ್ಯಯ್ಯೋ ಹಾಗನ್ಬೇಡಿ ಸರ್, ಅಣ್ಣವ್ರ ಹತ್ರ ಹೋಗ್ಬಿಟ್ಟು ಭಿಕ್ಷೆ ಬೇಡ್ಕೊಂಡಾದ್ರು ಕಾಶಿಟ್ ತರ್ತೀನಿ ಸರ್. ಮೊದ್ಲು ಆ ಕೆಲಸ ಮಾಡಿ, ದಯವಿಟ್ಟು ಫೈನಾನ್ಸ್ ಮಾಡಿ ಸರ್. ಹಾಗೆ ನಮ್ಮ ಬೆಣ್ಣೆಗೊಂದು ಒಳ್ಳೆ ರೋಲ್ ಕೊಡಿ. ಥ್ಯಾಂಕ್ ಯು ಸರ್. ನೋಡ್ರ ಸರ್, ತಿರುಪೆ ಎತ್ತು ನನ್ನ ಮಕ್ಕಳೆಲ್ಲ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ತೆಗೆ ಕೊಟ್ಟವ್ರೆ ನೋಡಿ. ಕಸ್ಪರ್ಕೆ ತಲೆಯವನೇ, ಪೊಲೀಸ್ನವ್ರನ್ನ ಯಾಕೆ ಕರ್ಕೊಂಬಂದೆ? ನಿನ್ ತಿತಿ ಮಾಡ ಯಾರ ಇವರೆಲ್ಲ? ಇನ್ಕಮ್ ಟ್ಯಾಕ್ಸ್ ಆಫೀಸ್. ನನ್ನ ಮಗನ ತಿರುಪೆ ಎತ್ತೋದೇ ಒಂದು ಆಫೀಸ್, ಅದರಲ್ಲಿ ಸಂಘ ಬೇರೆ ಕಟ್ಕೊಂಡಿದ್ದೀರಾ, ಅದಕ್ಕೆ ನೀನು ಒಬ್ಬ ಪ್ರೆಸಿಡೆಂಟ್. ಏನ್ ನೋಡ್ತಾ ಇದ್ರ, ಎಲ್ಲರನ್ನ ಒದ್ದು ಒಳಗಡೆ ಹಾಕ್ರು. ನನ್ಗೆ ಹೋಮ್ ಮಿನಿಸ್ಟರ್ ಗೊತ್ತು ಗೊತ್ತಾ? ಹೌದಾ, ನನ್ಗೆ ಪ್ರೈಮ್ ಮಿನಿಸ್ಟರ್ ಗೊತ್ತು ಗೊತ್ತಾ? ಸರ್ ಸರ್ ಬಿಟ್ಬಿಡಿ ಸರ್, ಭಿಕ್ಷೆ ಎತ್ಕೊಂಡು ಬದುಕತೀನಿ. ಭಿಕ್ಷೆ ಬೇಡೋದೇ, ಬಿಟ್ಬಿಡ್ತೀಯ ನೀನು, ಬಾ. ಸರ್ ಸರ್ ಬಿಟ್ಬಿಡಿ ಸರ್, ಬಿಟ್ಬಿಡಿ. ಹೇಳ್ಕೊಳ್ಳೋ ನಿನ್ ಬೆಣ್ಣೆನ. ಅಯ್ಯೋ, 9 ಗಂಟೆ. ಓಹೋ, ಇಷ್ಟೊತ್ತಿಗೆ ಅಲ್ಲಿ ಇರ್ಬೇಕಾಗಿತ್ತಲ್ಲಪ್ಪ. ಶತಮಾನದ ಮುಖ್ಯ ಪ್ರವಾದಕರಾದ ಬಸವಣ್ಣನವರ ಕುರಿತು ಚರ್ಚಿಸಬೇಕಾಗಿದೆ. ಅದು 12ನೇ ಶತಮಾನದಲ್ಲಿ ಬಂದಂತ ಜಗಜ್ಯೋತಿ ಬಸವೇಶ್ವರರು. ಬಸವಣ್ಣನವರ ಜೀವನ ಬಹಳ ಕುತೂಹಲಕಾರಿಯಾದುದು. 8ನೇ ವಯಸ್ಸಿನ ಹುಡುಗನಾಗಿರುವಾಗಲೇ ಈ ಸಮಾಜದಲ್ಲಿ ನಡೆಯತಕ್ಕಂತ ಅನ್ಯಾಯಗಳನ್ನು ಕುರಿತು ಬಹಳ ಗಂಭೀರವಾಗಿ ಆಲೋಚನೆಯನ್ನು ಮಾಡಿ ಅವುಗಳನ್ನು ತಮ್ಮ ವಚನಗಳ ಮೂಲಕ ಪ್ರತಿಬಿಂಬಿಸಿದರು. ಬಸವಣ್ಣನವರನ್ನು ಕುರಿತಂತೆ ಕನ್ನಡದಲ್ಲಿ ನಮ್ಮ ಬಸವಣ್ಣನವರು ಶ್ರೀಮಂತಿಕೆಯ ಮದವೇರಿದ ಲೋಲುಪರನ್ನು ಕುರಿತು ಹೇಳಿರುವ ಒಂದು ವಚನ ಹೀಗಿದೆ: ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಮೇಲೇಳು. ಏ ಶಿವ, ಏನೋ ನಿಮ್ದು ಮಾತು. ನಾನೇನು ಮಾತಾಡಲಿಲ್ಲ ಸರ್, ಪಾಠ ಕೇಳ್ತಿದ್ದೆ ಅಷ್ಟೇ. ಪಾಠ ಕೇಳ್ತಾ ಇದೀಯಾ? ನಾನು ಎಲ್ಲಿ ನಿಲ್ಸ್ತೆ ಅಂತ ಹೇಳು. ಅದೇ ಸಿನಿಮಾ. ಸದ್ದು ಏನೋ ಹೇಗಿದೆ ಮೈಗೆ? ಸಿನಿಮಾ ಸಿನಿಮಾ ಅಂತೀಯಾ? ಎಂಥ ಕಾವ್ಯ ತಗೊಂಡು ಪಾಠ ಮಾಡ್ತಾ ಇದ್ದೀನಿ? ಮಧ್ಯ ಸಿನಿಮಾ ಕರಿತೀಯಾ? ಹೋಟ್ಲಲ್ಲಿ ತಿಂದು ಬಿಡೋದು, ಸಿನಿಮಾ ನೋಡ್ಬಿಡೋದು, ಕಾಲ ಕಳೆದ್ಬಿಡೋದು, ನಿಮ್ಮಂತವ್ರಿಗೆ ಪಾಠ? ಗೆಟ್ ಔಟ್.
ಯಾವ ನೋಡಿದ್ರು ಇಲ್ಲಿ ಬಿದ್ದಕೊಂಡಿರುತ್ತೆ. ಕಲಿ ಸಿಗಪ್ಪ ಸಿಗಪ್ಪ, ಹಾ ಒಂದು 30 ರೂಪಾಯಿ ಕೊಡಿ ಸಿಗಪ್ಪ. ಯಾತಕ್ಕಪ್ಪ ಟೆಕ್ಸ್ಟ್ ಬುಕ್ ಎಲ್ಲ ತಗೋಬೇಕಲ್ಲ ಸಿಗಪ್ಪ. ನನಗೆ ಒಳ್ಳೆ ಹೆಸರು ತರಬೇಕಪ್ಪ. ನೀನೇನು ಹೆದರ್ಕೋಬೇಡ ಸಿಗಪ್ಪ, ನಿನ್ನ ಹೆಸರನ್ನ ಮುಂದಕ್ಕೆ ತರಬೇಕಂತಾನೆ ನಾನು ಇಲ್ಲಿ ಬಂದಿರೋದು. ಬುದ್ಧಿವಂತ ಬುದ್ಧಿವಂತ. ಏನಪ್ಪ ಒಂದ್ 20 ರೂಪಾಯಿ ಕೊಡು. 20 ರೂಪಾಯಿ ಯಾತಕ್ಕೆ? ಯಾವ್ದೋ ಒಂದು ಒಳ್ಳೆ ಕಾರ್ಯಕ್ಕೆ. ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ದುಡ್ಡು ಕೇಳ್ತಾನೆ ಇರ್ತಿಲ್ಲ. ನಾನು ಎಲ್ಲಿಂದ ತರಬೇಕು? ಊರಲ್ಲಿ ನೀನ್ ಓದಲ್ಲ ಅಂತ ನಿಮ್ಮಪ್ಪ ಇಲ್ಲಿಟ್ರೆ ಇಲ್ಲೂ ಹೀಗೆ ಮಾಡ್ತಿಯಲ್ಲ. ಈ ಚಂದನ ನನ್ ಚೆನ್ನಾಗಿದೆ, ನನ್ ಕಾಲೇಜ್ ಸರಿ ಹೋಗ್ತಾ ಇದ್ದೇನೆ ಇಲ್ವೋ? ಕಾಲೇಜ್ಗೆ ಹೋದ್ರೆ ಸಾಕ, ಒಳ್ಳೆ ಬುದ್ಧಿ ಬೇಡವಾ? ಏನಾಗಿದೆ ನನ್ ಬುದ್ಧಿಗೆ? ನಮ್ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ, ಬೇಗ 20 ರೂಪಾಯಿ ಕೊಡು. ಕೊಡೋದಿಲ್ಲ ಕೊಡೋದಿಲ್ಲ. ನೀನ್ ಕೊಡದೆ ನಮ್ಮ ಅಪ್ಪನ ಕಾಗದ ಬರ್ಬಿಟ್ಟು ಸಿಗಪ್ಪ, ನಂಗೆ ಹೊಟ್ಟೆ ಸರಿ ಊಟ ಆಗ್ತಾ ಇಲ್ಲ. 50 ಕೆಜಿ ಬಾಡಿ 15 ಕೆಜಿ ಇಳಿದ್ಬಿಟ್ಟಿದೆ. ಆದ್ರೂ ನಾನು ಕಷ್ಟಪಟ್ಟು ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಹೋಟ್ಲಲ್ಲಿ ಒಂದ್ ಲೋಟ ಕಾಫಿ ಕೊಡೋಣ ಅಂತ 1 ರೂಪಾಯಿ ಕೇಳಿದ್ರೆ ಸಿಕ್ಕಾಪಟ್ಟೆ ಬೈತಾನೆ. ಇನ್ನೇನೇನ ಬರ್ಬಿಡ್ತೀನಿ. ಹೋಗು, ಇನ್ನೊಂದ್ 10 ರೂಪಾಯಿ ಕೊಡು. 20 ತಾನೆ ಕೇಳಿದ್ದು, ಆಗ ಕೊಟ್ಟಿದ್ರೆ 20 ರೂಪಾಯಿ. ಇವ ಮತ್ ಪುನಃ ರೇಟ್ ಜಾಸ್ತಿ ಆಗಿದೆ, 30 ರೂಪಾಯಿ. ಇನ್ನು ಲೇಟ್ ಮಾಡಿದ್ರೆ ಆಯ್ತು ಆಯ್ತು. ತಗೋ ಹೋಗು. ಸಿಗೋ ಇಷ್ಟು ದುಡ್ಡು ತಕೊಂಡು ಏನಪ್ಪ ಮಾಡ್ತೀಯ? ನಿನ್ನ ಹೆಸರಲ್ಲಿ ದೇವರಿಗೊಂದು ಅರ್ಚನೆ ಮಾಡಿಸ್ತೀನಿ. ಅರ್ಚನೆ ಮಾಡಿಸ್ತೀಯಾ? ಮಾಡಿಸು, ನಾನು ಬಂದು ನೋಡ್ತೀನಿ. ಬೇಗ ಹೋಗೋಣ ಅಂದೆ, ನೀವು ನನ್ನ ಮಾತು ಕೇಳಿದ್ರ? ನಾನೇನ್ ಮಾಡ್ಲಿಲ್ಲ, ಎಲ್ಲ ಚಿಕ್ಕಪ್ಪನಿಂದ. ಸರಿ, ಏನಾರ ಮಾಡೋಣ. ಇದು ಅಣ್ಣವ್ರ ಪಿಚ್ಚರ ಕಣಯ್ಯ, ಬೇಕಾದ್ರೆ ತಗೊಂಡೋಗಿ. ಆ 3000 ಮಾಡ್ಕೊಳ್ಳಿ. ನಿನ್ನೆ ದಾಸ್ತಿ ಕೇಳಿದ್ದೆ, ಕೊಡ್ಲ 3000 ಕೊಡಿ. ಒಳ್ಳೆ ಹಾಕಿ ಸಿಗಲು ಹೋಗ್ರಿ. ರೀ ಬೇಗ ಬನ್ರಿ. ಹಾ ಬಂದೆ ಬಂದೆ. ಅಯ್ಯೋ ಹೊತ್ತಾಗುತ್ತೆ. ಹೋಗಿ 3000 ಮಾಡ್ಕೊಡಿ. ರೀ ಸ್ವಾಮಿ ಸ್ವಲ್ಪ ಸುಮ್ಮನೆ ಇರ್ರಿ. ಅದು 3 ದಾರಕ್ಕೆ ಕೊಡ್ರಿ. 3 10 ಯಾಕ್ರಿ? ಈಗ ತಾನೆ ಹೇಳಿದ್ರಿ 3000 ಅಂತ. ಆವಾಗ ನೋಡಿನಲ್ಲ 3000 ಅಂದೆ, ಈಗ ನೋಡ್ಬಿಟ್ನಲ್ಲ 3 10. ಯಾಕ್ರಿ ಅದು? ರೀ ನೀವು ಸಿನಿಮಾ ಟಾಕೀಸ್ ಒಳಗೆ ಯಾಕೆ ಹೋಗ್ತೀವಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ್ರಿ. ಯಾಕ್ರಿ? ನಾವು ಸಿನಿಮಾ ನೋಡಕ್ಕೆ ಹೋಗ್ತಾ ಇರೋದು. ಎಲ್ಲಿ ಕುತ್ಕೊಂಡು ಒಂದೇ ಸಿನಿಮಾ ತಾನೆ? ಹಾಗಿದ್ರೆ ಒಬ್ರಿಗೆ ಆ ಮೂಲೆ ಒಬ್ರಿಗೆ ಈ ಮೂಲೆ ಕೊಡ್ಲ. ಬೇಗ ಬನ್ರಿ. ಕೊಡ್ಲ? 6 ರೂಪಾಯಿ ಮಾಡ್ಬಿಟ್ಟು ಟಿಕೆಟ್ ಕೊಟ್ಬಿಡ್ರಿ. ರೀ ಅಲ್ರಿ, ನೀವು ತಿಂಡಿ ತಿನ್ನೋಕೆ ಹೋಟ್ಲ್ಗೆ ಹೋದ್ರೆ 50 ರೂಪಾಯಿ ಖರ್ಚಾಗುತ್ತೆ. ನನಗೊಂದು 20 ರೂಪಾಯಿ ಕೂಡ ಕಳ್ಸಿರಲ್ರಿ. ರೀ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲಲ್ರಿ. ಅಲ್ರಿ ದುಡ್ಡು ಇಲ್ದೆ ಹುಡುಗಿನ ಕರ್ಕೊಂಡು ಪಿಚ್ಚರ್ ನೋಡಕ್ ಬಂದಿದ್ರಲ್ರಿ. ಒಂದ್ ಕೆಲಸ ಮಾಡಿ, ತಗೊಳ್ಳಿ ಟಿಕೆಟ್ ಫ್ರೀ ಆಗಿ ಕೊಡ್ತೀನಿ ತಗೊಳ್ಳಿ. ಜೊತೆಗೆ ಒಂದು 5 ರೂಪಾಯಿನೂ ಕೊಡ್ತೀನಿ. ಇಂಟ್ರೋಲ್ ಅಲ್ಲಿ ಕಾಫಿ ತಿಂಡಿ ಕುಡಿದು ಮಜಾ ಮಾಡೋಗಿ. ನಾನು ಆ ಹುಡುಗಿನ ಕರ್ಕೊಂಡು ಒಳಗಡೆ ಹೋಗ್ತೀನಿ. ಮತ್ತೆ ಒಳ್ಳೆ ವಿಲನ್ ಆಡಂಗ್ ಆಡ್ತಿರಲ್ರಿ. ಹೌದು, ನೀವು ಅವರು ಹೀರೋ ಹೀರೋಯಿನ್ ಆದ್ಮೇಲೆ ನಾನು ವಿಲನ್ನೇ. ತಗೊಳ್ಳಿ, 2 ಪಕ್ಕದಲ್ಲೇ ಕೊಟ್ಟಿದ್ದೀನಿ. ಆ ಪಕ್ಕನೂ ಯಾರಿಲ್ಲ, ಈ ಪಕ್ಕನೂ ಯಾರಿಲ್ಲ. ಮಜಾ ಮಾಡ್ಬೋದು. ಹೋಗಿ 3000 ನಿಮ್ದಲ್ಲ ನಿಮ್ದಲ್ಲ ಹೋಗಿ. ಏ ನಿಮ್ ಸೆಟ್ಲ್ ಆಯ್ತು, ಹೋಗಿ ಇಲ್ಲೂ ಹೋಗಿ. ಐಸ್ ಕ್ರೀಮ್ ತಗೊಡ್ತೀಯಾ? ತಗೊಡ್ತ. ಅರ್ಚನೆ ಮಾಡ್ತೀಯಾ? ಒಳ್ಳೆ ಶಿವಪೂಜೆಯಲ್ಲಿ ಕರಡಿ ಬಂದಂಗ್ ಬಂದಿದ್ದಾನೆ. ಯಾರು ಇಲ್ಲ ಬಾ.
ಯಾಕೋ ಇಲ್ವಾ ಒಬ್ಬ ಹುಡುಗ ಒಬ್ಬ ಹುಡುಗಿನ ಸಿನಿಮಾ ಕರ್ಕೊಂಡು ಹೋಗ್ತಿದ್ರೆ ಎದುರುಗಡೆ ಅವ್ರ ಚಿಕ್ಕಪ್ಪ ಗೂಳಿ ತರ ನಿಂತಿದ್ರೆ ಎದುರಿಕೆ ಆಗೋದಿಲ್ವಾ ಚಿಕ್ಕಪ್ಪನ ಚಿಕ್ಕಪ್ಪನ ನಮ್ ಚಿಕ್ಕಪ್ಪನೇ ಇಲ್ಲ ಇವನ್ನೆಲ್ಲ ಗೇಟ್ ಕೀಪರ್ ಇರ್ಬೇಕು ಬಾ ಏ ನಾನು ಚಿಕ್ಕಪ್ಪ ಅಲ್ವಾ ಸರಿ ನೋಡು ನನ್ ಚಿಕ್ಕಪ್ಪನ ಇಲ್ಲ ದೊಡ್ಡಪ್ಪನ ಇಲ್ಲ ನನಗಿರೋದು ಒಬ್ಬನೇ ಅಪ್ಪ ದಾವಣಗೆರೆ ಸಿದ್ದಪ್ಪ ದಾವಣಗೆರೆ ಸಿದ್ದಪ್ಪ ಮನೆಗೆ ಬಾ ವಿಚಾರಿಸ್ಕೊತೀನಿ